ಆತ್ಮೀಯ ಪತ್ರಕರ್ತ ಬಂಧುಗಳೇ ಬಿಜಾಪುರದ ಎಲ್ಲ ಪತ್ರಕರ್ತರಿಗೆ ಹಾರ್ದಿಕ ಸ್ವಾಗತ ಇವತ್ತಿನ ಈ ಪತ್ರಿಕಾ ಗೋಷ್ಠಿ ಮೂರು ವಿಷಯದಲ್ಲಿ ನಾವು ಮಾಡಿದ್ದೇವೆ ಒಂದು ಖಾಸಗಿ ಶಾಲೆಗಳ ಆಡಳಿತ ಸಮಿತಿಯ ಲೂಟಿಕೊರದ ವ್ಯವಸ್ಥೆ ಎರಡನೇದು ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಗೆ महाराष्ट्र जिले कलाला कांड बंधिसल्पट्टंत फादर स्टैनी स्वामी दुरंत विषय ना प्रति मुख्य विषय पक्ष राज्य प्रधान कार्यदर्शी अफसर कोडलपेटर मंडार इन विषय नम राष्ट्रीय समिति सदस्य अब्दुल लतीफ सह विषय मंडन अदर कर्नाटक एसडीपी मध्यम अक्रम विजापुर विषय मंडल आत्मीय शुभ मुंजाने ऐतिहासिक नगर बीजापुर सोशल डेमोक्रेटिक पार्टी आफ् इंडिया पत्रिकागोष्ठिया ना आयोजित सोशल डेमोक्रेटिक पार्टी आफ् इंडिया अंतर इडी देश दमनित शिक्षित वर्धित समुदाय दुनिया होराट राजकीय चुनाव राजकीय मूड कर्नाटक राज्य ग्राम पंचायत हिंदू बृहत् बेंगलूरु महानगर पालिके हेल्थ स्टैंडिंग कमिटी चेयरमैन वे सुमार 300 रष्टु नैज जनप्रतिनिधि पक्ष नम्म पक्षद मुख्य उद्देश हसिवु मुक्त मत्तु भयमुक्त राष्ट्र निर्माण डॉक्टर बाबा साहेब अंबेडकर कंडंतह समसमाजद साकारगोळिसलिक्कागि अदे रीति शहीद मिल्लत टीपु सुल्तान रवर कनसाद सामाजिक न्याय तलहदी एल्ला वर्गगळिगू कूड़ा जनसंख्य प्रातिनिध्य आधार इल्लिया संपन्मूल समान हंचिके आगबेकु मत्तु अधिकार पालु सिगबेकु महोत्तरवादंत आशयवन्नु इट्टुकोंडु 12 वर्षगळिंद नावु कार्याचरणेयन्न माड्ता इद्दे बहळ दुरदृष्टवशात् कळेद ಎರಡು ಮೂರು ವರ್ಷಗಳಿಂದ ಕರೋನಾ ಎಂಬಂತ ಒಂದು ರೋಗ ಇಡೀ ವಿಶ್ವವನ್ನ ಅಲ್ಲದೆ ಇಡೀ ಮನುಕುಲವನ್ನ ಒಂದು ಸಂಕಷ್ಟಕ್ಕೆ ತಳ್ಳಿರುವಂತ ಆ ಸಂದರ್ಭದಲ್ಲೂ ಕೂಡ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನರ ಸಂಕಷ್ಟಕ್ಕೆ ಸ್ಪಂದಿಸುವಂತ ಸರಿಸುಮಾರು ಕರ್ನಾಟಕ ರಾಜ್ಯದಲ್ಲೇ 3000 ದಷ್ಟು ಅಂತ್ಯಕ್ರಿಯೆಗಳಲ್ಲಿ ಕರೋನಾದಿಂದ ಸಾವು ಸಂಭವಿಸಿದಂತ ಮೃತದೇಹಗಳ ಅದರಲ್ಲಿ ಯಾವುದೇ ಜಾತಿ ಧರ್ಮ ವರ್ಣ ವರ್ಗವನ್ನ ನಾವು ಭೇದ ಮಾಡದೆ ಎಲ್ಲರಿಗೂ ಅವರವರ ಅಂತ್ಯ ಒಂದು ಸಂಸ್ಕಾರದಲ್ಲಿ ಅವರಿಗೆ ಸಿಗಬೇಕಾದಂತ ಗೌರವ ಸಲ್ಲಿಸುವಂತ ವಾಲಂಟಿಯರ್ ಕೆಲಸದಲ್ಲಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ತಮ್ಮನ್ನು ತೊಡಗಿಸಿಕೊಂಡಿದ್ದು ನೀವು ಮಾಧ್ಯಮಗಳಲ್ಲಿ ನೋಡಿರಬಹುದು ಅಷ್ಟು ಮಾತ್ರವಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರ ಕರೋನಾ ಮೊದಲ ಅಲೆ ದ್ವಿತೀಯ ಅಲೆಯನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು ಅದರಲ್ಲಿ ಎಡವಿದಂತ ವಿಚಾರವನ್ನ ಇಟ್ಕೊಂಡು ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನು ಸಂಘಟಿಸಿದೆವೆ ಮನವಿಗಳನ್ನು ನಾವು ಕೊಟ್ಟಿದ್ದೇವೆ ಹೋರಾಟಗಳನ್ನು ನಾವು ರೂಪಿಸಿದೆವೆ ಆ ಕಾರಣದಿಂದ ಮೊದಲನೇ ಹಂತದಲ್ಲಿ ರಾಜ್ಯ ಸರ್ಕಾರ 7000 ಕೋಟಿ ರೂಪಾಯಿ ಬಜೆಟ್ ಅನ್ನು ಕರೋನಾ ವಿಶೇಷ ಪ್ಯಾಕೇಜ್ ಅಂತ ಘೋಷಣೆ ಮಾಡಿತ್ತು ಆದರೆ ಆ ಪ್ಯಾಕೇಜ್ ಸರಿಯಾಗಿ ಯಾರಿಗೆ ಆ ಸಂತ್ರಸ್ತರಿದ್ರು ಕನಿಷ್ಠ ಆ ಕರೋನಾದಿಂದ ಸಾವಿಗೀಡಾದಂತ ಕುಟುಂಬದವರಿಗೆ ಒಂದು ಪರಿಹಾರ ಅದರಲ್ಲಿ ಇರಲಿಲ್ಲ ನಂತರ ಹೋರಾಟದ ಕಾರಣದಿಂದ ಎರಡನೇ ಪ್ಯಾಕೇಜ್ ಅಲ್ಲಿ ಏನೋ 2 ಲಕ್ಷ ರೂಪಾಯಿ ಪರಿಹಾರ ಅಂತ ಘೋಷಿಸಿದ್ರು ಅದು ಕೂಡ ಕುಟುಂಬದ ಯಜಮಾನ ಸತ್ರ ಮಾತ್ರ ಅದು ಬಿಲೋ ಪವರ್ಟಿ ಲೈನ್ ಬಿಪಿಎಲ್ ಕಾರ್ಡಿನಲ್ಲಿ ಇರುವಂತ ಕುಟುಂಬದ ಯಜಮಾನ ಸತ್ರ ಮಾತ್ರ ಅಂತ ಹೇಳಿ ಮಾಡ್ತು ಆದರೆ ಅದರ ವಿರುದ್ಧ ಹಲವಾರು ಸಂಘ ಸಂಸ್ಥೆಗಳು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ ಮೆಟ್ಟಿಲೇರಿದ ಕಾರಣ ಇವತ್ತು ಹೈಕೋರ್ಟ್ ನಿಂದ ಒಂದು ಡೈರೆಕ್ಷನ್ ಸರ್ಕಾರಕ್ಕೆ ನೀಡಲಾಗಿದೆ 4 ಲಕ್ಷ ರೂಪಾಯಿ ಕನಿಷ್ಠ ಪರಿಹಾರ ಕೊಡಬೇಕು ಅಂತ ಹೇಳಿ ಆದರೆ ಅದರ ಏನು ರೂಪುರೇಷೆಗಳು ಇನ್ನು ಸಿದ್ಧ ಮಾಡಲಿಲ್ಲ ಸರ್ಕಾರ ಏನೇ ಇರಲಿ ಈ ರೀತಿಯಾಗಿ ಈ ಕರೋನಾ ಸಂಕಷ್ಟದಲ್ಲೂ
ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ತನ್ನ ಸೇವಾ ಕಾರ್ಯವನ್ನ ಮುಂದುವರಿಸುತ್ತಾನೆ ಇದೆ. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಂತ ಮುಖ್ಯ ಉದ್ದೇಶ ನಮ್ಮ ಮಾಧ್ಯಮ ಉಸ್ತುವಾರಿಗಳು ಹೇಳಿದ ಹಾಗೆ ಮೂರು ವಿಚಾರಗಳನ್ನು ನಾವು ಇವತ್ತು ಅಡ್ರೆಸ್ ಮಾಡ್ತಾ ಇದ್ದೇವೆ. ಮೊದಲನೇ ವಿಷಯ ಅದರ ಬಗ್ಗೆ ಒಂದು ಸಣ್ಣ ವಿಚಾರವನ್ನು ನಾನು ಮಂಡನೆ ಮಾಡ್ತೇನೆ. ಎರಡನೇ ವಿಚಾರ ನಮ್ಮ ಅಬ್ದುಲ್ ಲತೀಫ್ ಅವರು ಮಾಡ್ತಾರೆ. ಮೂರನೇ ವಿಚಾರ ನಮ್ಮ ಅಕ್ರಮ ಸಭರು ಮಾಡ್ತಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 50,000ಕ್ಕಿಂತ ಹೆಚ್ಚು ಖಾಸಗಿ ಶಾಲೆಗಳಿವೆ, ಪ್ರಾಥಮಿಕ ಹಂತದ ಶಾಲೆಗಳು. 45,000ಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳಿವೆ, ಪ್ರೌಢ ಮತ್ತು ಪ್ರಾಥಮಿಕ ಶಾಲೆ ಹಂತದಲ್ಲಿ. ಈ ಖಾಸಗಿ ಶಾಲೆಗಳ ಲಾಬಿ ಎಲ್ಲಿಯವರೆಗೆ ತಲುಪಿದೆ ಅಂತ ಹೇಳಿದ್ರೆ, 8 ದಿನದ ಮುಂಚೆ ಸುಪ್ರೀಂ ಕೋರ್ಟ್ ನಲ್ಲಿ ಹೈಕೋರ್ಟ್ ನಲ್ಲಿ ಒಂದು ಪಿಐಎಲ್ ಫೈಲ್ ಮಾಡಿದ್ರು ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ. ಅವರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನಮಗೆ ಏನು ಸರ್ಕಾರದಿಂದ ಫೀಸ್ ಸ್ಟ್ರಕ್ಚರ್ ಅನ್ನು ಕೊಟ್ಟಿದ್ದಾರೆ, ಆ ಸ್ಟ್ರಕ್ಚರ್ ಸಾಕಾಗೋದಿಲ್ಲ, ಹಾಗಾಗಿ ನಮ್ಮ ಆಡಳಿತ ಸಮಿತಿಯವರು ಏನು ಫೀಸ್ ಸ್ಟ್ರಕ್ಚರ್ ಅನ್ನ ಸಿದ್ಧಪಡಿಸಿದಾರೋ ಅದಕ್ಕೆ ನಮಗೆ ಅವಕಾಶ ಕೊಡಬೇಕಂತ ಹೇಳಿ ಹೈಕೋರ್ಟ್ ಚೀಮಾರಿಯನ್ನು ಹಾಕಿದೆ. ಚೀಮಾರಿ ಮಾತ್ರ ಅಲ್ಲ, ಸರ್ಕಾರಕ್ಕೆ ವರದಿಯನ್ನ ಕೇಳಿದೆ. 50,000 ಖಾಸಗಿ ಶಾಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿಯನ್ನ ಯಾವ ಶಾಲೆಗಳು ಪಾಲಿಸೋದಿಲ್ಲ ಅಂತಹ ಶಾಲೆಗಳ ಮಾಹಿತಿಯನ್ನ ನಮಗೆ ಕೊಡಿ, ಯಾಕೆ ಆ ಶಾಲೆಗಳ ಮಾನ್ಯತೆಯನ್ನ ರದ್ದು ಮಾಡಬಾರದು ಅಂತ ಹೇಳಿ ಚೀಮಾರಿಯನ್ನ ಹಾಕಿದೆ ಖಾಸಗಿ ಶಾಲೆಗಳ ಒಕ್ಕೂಟದವರಿಗೆ. ಎಂತಹ ಒಂದು ದುರಂತ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಒಂದು ಕಡೆ ಕರೋನಾ ಸಂಕಷ್ಟದಿಂದ ಜನರು ತಮ್ಮ ಜೀವವನ್ನ ಉಳಿಸಿಕೊಳ್ಳಿಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ, ಇನ್ನೊಂದು ಕಡೆ ಕಾರ್ಪೊರೇಟ್ ಕಂಪನಿಗಳ ಬಿಸ್ನೆಸ್ ಮೆಂಟಾಲಿಟಿಯ ರೀತಿಯಲ್ಲಿ ಖಾಸಗಿ ಶಾಲೆಗಳು ಬಡವರಿಂದ ಹಣವನ್ನು ಪೀಕುವಂತಹ ವ್ಯವಸ್ಥೆಗೆ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಪಿಐಎಲ್ ಫೈಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ಮಟ್ಟಕ್ಕೆ ನಮ್ಮ ರಾಜ್ಯದ ಖಾಸಗಿ ಶಾಲೆಗಳ ಲಾಬಿ ಹೋಗಿ ನಿಂತಿದೆ ಎಂಬುದು ಬಹಳ ದೊಡ್ಡ ದುರಂತ. ನಾವು ಪ್ರಶ್ನೆ ಮಾಡ್ತಾ ಇರುವಂತದ್ದು ಶಿಕ್ಷಣ ಸಚಿವರಿಗೆ, ಸುರೇಶ್ ಕುಮಾರ್ ಅವರೇ, ನಿಮಗೆ ಕನಿಷ್ಠ ಈ ರಾಜ್ಯದ ಬಡವರ ಬಗ್ಗೆ ಕಾಳಜಿ ಇದ್ದಿದ್ರೆ ಈಗಾಗಲೇ ಹೈಕೋರ್ಟಿನ ಡೈರೆಕ್ಷನ್ಗಾಗಿ ನೀವು ಕಾಯ್ತಾ ಇರಲಿಲ್ಲ. ಅಂತಹ ಕೇವಲ ಬಿಸ್ನೆಸ್ ಮೆಂಟಾಲಿಟಿಯ ಖಾಸಗಿ ಶಾಲೆಗಳ ಮಾನ್ಯತೆಯನ್ನ ನೀವು ರದ್ದು ಮಾಡಬೇಕಾಗಿತ್ತು. ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ, ನಿಮಗೆ ಆ ನೈತಿಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಚಾಮರಾಜನಗರದಲ್ಲಿ ಸರ್ಕಾರದ ಒಂದು ಎಡವಟ್ಟಿನಿಂದ ಅವರೇ ಉಸ್ತುವಾರಿ ಸಚಿವರಲ್ಲಿಗೆ ಇದೇ ಶಿಕ್ಷಣ ಸಚಿವರು ಚಾಮರಾಜನಗರದ ಉಸ್ತುವಾರಿ ಸಚಿವರಾಗಿದ್ದಾರೆ. ಒಂದು ರಾತ್ರಿಯಲ್ಲಿ 37 ಜನ ಆಕ್ಸಿಜನ್ ಕೊರತೆಯಿಂದ ಸಾವಿಗೀಡಾಗ್ತಾರೆ. ಆದರೆ ಇದುವರೆಗೆ ಆ ನೈತಿಕ ಜವಾಬ್ದಾರಿ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀವು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಇನ್ನು ಖಾಸಗಿ ಶಾಲೆಗಳ ಪರವಾಗಿ ನೀವು ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ? ಏನಿದೆ ಪರಿಸ್ಥಿತಿ ನಿಮಗೆ ಗೊತ್ತಿಲ್ವಾ? ನೀವು ಶಿಕ್ಷಣ ಸಚಿವರು ಅಂತ ಹೇಳಿದ್ರೆ ನಿಮಗೆ ಶಿಕ್ಷಣ ಇಲ್ವ, ನಾಲೆಡ್ಜ್ ಇಲ್ವ? ಕರ್ನಾಟಕದಲ್ಲಿ ಇವತ್ತು 16% ಕುಟುಂಬಗಳಿಗೆ ವಿದ್ಯುಚ್ಛಕ್ತಿ ಸೌಲಭ್ಯ ಇಲ್ಲ ಸರಿಯಾಗಿ. ನಾನು ಮಡಿಕೇರಿ ಕೊಡಗು ಜಿಲ್ಲೆಯವನು, ನಾನು ಮಲೆನಾಡು ಭಾಗದಲ್ಲಿ ಏನು ಮಳೆ ಬರ್ತಾ ಇದೆ, ಆ ಮಳೆ ಕಾರಣದಿಂದ 8 ದಿನ ಕರೆಂಟ್ ಇರೋದಿಲ್ಲ ನಮ್ಮ ಮನೆಗಳಲ್ಲಿ. ಈ ಆಂಚನ ಹೇಳಿ ನೀವು ಕೆಲಸ ಮಾಡಿ ಖಾಸಗಿ ಶಾಲೆಯವರಿಗೆ ಕೊಡ್ತಾ ಇದ್ದೀರಾ? ಯಾವ ರೀತಿ ಕುಟುಂಬಗಳಿಗೆ ಒಂದು ಕಡೆ ಕರೆಂಟ್ ಸಮಸ್ಯೆ, ಇನ್ನೊಂದು ಕಡೆ ಸ್ಮಾರ್ಟ್ ಫೋನ್ಗಳು ಅವರ ಮನೆಯಲ್ಲಿ ಇಲ್ಲ. ಇನ್ನು ಗ್ರಾಮೀಣ ಭಾಗದಲ್ಲಿ ಇದನ್ನೇ ಸೌಲಭ್ಯ ಇಲ್ಲ, ಸ್ಮಾರ್ಟ್ ಫೋನ್ ಕರೆಂಟ್ ಈ ಸಮಸ್ಯೆ ಒಂದು ಕಡೆ ಆದ್ರೆ ಗ್ರಾಮೀಣ ಭಾಗದಲ್ಲಿ ಅಂತರ್ಜಾಲದ ಸೌಲಭ್ಯವೂ ಕೂಡ ಇಲ್ಲ. ಯಾವ ರೀತಿ ಆ ಮಕ್ಕಳು ಆನ್ಲೈನ್ ಶಿಕ್ಷಣ ಕಲಿತಾರೆ? ಯಾಕೆ ನಿಮಗೆ ಅಷ್ಟು ಅರ್ಜೆಂಟು? ಇದೆಲ್ಲವನ್ನ ನೋಡಬೇಕಾದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಖಾಸಗಿ ಶಾಲೆಗಳ ಲಾಬಿಗೆ ಮಣಿದಿದ್ದಾರೆ. ಎಲ್ಲೋ ಒಂದ್ ಕಡೆ ಇವರು ಅವರು ಹೇಳುವಂತ ವಿಚಾರಗಳನ್ನ ಒಪ್ಪಿಕೊಂಡು ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅಂತ ಹೇಳಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆರೋಪಿಸ್ತಾ ಇದೆ. ಇದನ್ನ ಯಾವತ್ತೂ ಕೂಡ ರಾಜ್ಯದ ಜನರು ಸಹಿಸೋದಿಲ್ಲ. ನಮಗೆ ಬೇಕಾಗಿರೋದೇನು ಇವತ್ತು? ಇವತ್ತು ಕರೋನಾದಿಂದ ಸಂಕಷ್ಟದಲ್ಲಿರುವಂತಹ ಜನರು ದುಡಿಲಿಕ್ಕೆ ಅವರಿಗೆ ಕೆಲಸ ಇಲ್ಲ, ಕಂಪನಿಗಳು ಮುಚ್ಚಿಕೊಳ್ತಾ ಇದೆ, ದಿನಗೂಲಿ ನೌಕರರಿಗೆ ಯಾರು ಕೂಲಿ ಸಿಗ್ತಾ ಇಲ್ಲ, ಮನೆಯಲ್ಲಿರುವಂತಹ ಪುರುಷರು ಎಲ್ಲೋ ದೂರದ ಊರಿನಲ್ಲಿ ಕೆಲಸವನ್ನು ಆರಿಸಿಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಈ ಆನ್ಲೈನ್ ಶಿಕ್ಷಣವನ್ನು ಮಾಡಬೇಕಾದ್ರೆ ಮನೆಯಲ್ಲಿ ಕುಟುಂಬದ ಯಾರಾದ್ರ ಹತ್ರ ಒಂದು ಸ್ಮಾರ್ಟ್ ಫೋನ್ ಇರಬೇಕಲ್ಲ? ಕರ್ನಾಟಕ ರಾಜ್ಯದಲ್ಲಿ 33% ಮಹಿಳೆಯರು ಮೊಬೈಲ್ ಸಂಪರ್ಕನೇ ಹೊಂದಿಲ್ಲ, ಮನೆಯಲ್ಲಿರುವಂತದ್ದು ಮಹಿಳೆಯರು. ಆ ಮಕ್ಕಳಿಗೆ ಹೇಗೆ ಶಿಕ್ಷಣ ಸಿಗ್ತದೆ? ಇದೆಲ್ಲ ವೈಜ್ಞಾನಿಕವಾಗಿ ನೀವು ಚಿಂತನೆ ಮಾಡಬೇಕಲ್ಲ. ಯಾಕೆ ಅಷ್ಟು ಅರ್ಜೆಂಟ್ ನಿಮಗೆ? ಈಗಾಗಲೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟ್ ಕೊಡ್ತಾ ಇದೆ, ಆಗಸ್ಟ್ ಪ್ರಾರಂಭದಲ್ಲಿ, ಜುಲೈ ಅಂತ್ಯ ಮತ್ತು ಆಗಸ್ಟ್ ಪ್ರಾರಂಭದಲ್ಲಿ ಮೂರನೇ ಅಲೆ ಬರ್ತಾ ಇದೆ. ಆ ಮೂರನೇ ಅಲೆಯ ಎಫೆಕ್ಟ್ ಹೆಚ್ಚು ಮಕ್ಕಳಿಗೆ ಜಾಸ್ತಿ ಅದಕ್ಕೆ ಎಫೆಕ್ಟ್ ಆಗ್ತಾರೆ ಅಂತ ಹೇಳಿ
ಆನ್ಲೈನ್ ಶಿಕ್ಷಣ ಅಂತ ಹೇಳಿ ನೀವು ಪ್ರಾರಂಭ ಮಾಡ್ತಾ ಇದ್ದೀರಾ ಅದರ ಬಗ್ಗೆ ನೀವು ಆ ಮೂರನೇ ಅಲೆಯನ್ನ ತಡೆಯಲಿಕ್ಕೆ ಬೇಕಾಗಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಈಗ ಅದರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅದರ ಬಗ್ಗೆ ನೀವು ಏನು ಚರ್ಚೆ ಇಲ್ಲ ಅದೇ ರೀತಿ 2.5 ಲಕ್ಷ ಕೋಟಿ ರೂಪಾಯಿ ನಮ್ಮ ರಾಜ್ಯದ ಬಜೆಟ್ ನಲ್ಲಿ ಕರೋನಾ ಸಂಕಷ್ಟ ಅಥವಾ ಈ ಲಾಕ್ ಡೌನ್ ಸಂಕಷ್ಟ ಅಥವಾ ಶಿಕ್ಷಣದ ಮೂಲಭೂತ ಅಭಿವೃದ್ಧಿಗಾಗಿ ಕೇವಲ 7000 ಕೋಟಿ ರೂಪಾಯಿಯನ್ನು ಮೀಸಲಿಡ್ತಿದ್ರು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕರೆಂಟ್ ಇಲ್ಲ ಕುಡಿಯುವ ಶುದ್ಧ ನೀರು ನಲ್ಲಿಯ ಸಂಪರ್ಕ ಇಲ್ಲ ಕಟ್ಟಡಗಳು ಬೀಳುವ ಹಂತದಲ್ಲಿದೆ ಇದೆಲ್ಲವನ್ನ ಯಾರು ಸರಿ ಮಾಡಬೇಕು ಇದರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಕೇವಲ 7000 ಕೋಟಿಯಲ್ಲಿ 50000 45000 ಸರ್ಕಾರಿ ಶಾಲೆಗಳನ್ನು ಹೇಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಮೂಲಭೂತ ಸೌಕರ್ಯಗಳನ್ನು ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇಳ್ತಾ ಇದೆ ಇವತ್ತು ಕೋಣ ಕರು ಹಾಕಿದೆ ಅಂತ ತಕ್ಷಣ ಕೊಟ್ಟಿಗೆಯಲ್ಲಿ ಕಟ್ಟ ಹಾಕುವಂತ ಪರಿಸ್ಥಿತಿ ಇಲ್ಲ ಇವತ್ತು ಎಲ್ಲರೂ ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂತ ಒಂದು ಹಂತಕ್ಕೆ ತಲುಪಿದ್ದಾರೆ ಇವತ್ತು ಕೋಣ ಕರು ಹಾಕೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಈ ಬಿಜೆಪಿಗಳು ಮತ್ತು ಈ ಸರ್ಕಾರದ ಸಚಿವರು ಬಂದು ಭಾಷಣ ಬಿಗಿಯುವಂತದ್ದು ಅದೆಲ್ಲವೂ ವೈಜ್ಞಾನಿಕ ಅಥವಾ ಸತ್ಯ ವಿಚಾರ ಅಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಖಾಸಗಿ ಶಾಲೆಗಳ ಲಾಭಿಗೆ ನೀವು ಮಂಡಿದ್ದೀರಾ ದಯವಿಟ್ಟು ಈ ಇಂತಹ ಕ್ರಮಗಳಿಂದ ನೀವು ಹಿಂದೆ ಸರಿಬೇಕು ನಿಮಗೆ ಕನಿಷ್ಠ ಕಾಳಜಿ ಇದ್ರೆ ಸರ್ಕಾರಿ ಖಾಸಗಿ ಶಾಲೆಯವರು ಏನು ಮಂಡಳಿಯವರು ಹೇಳ್ತಿರೋದು ಏನಂತ ಹೇಳಿದ್ರೆ ಅವರ ಶಾಲಾ ಶಿಕ್ಷಕರಿಗೆ ಪೇಮೆಂಟ್ ಮಾಡಲಿಕ್ಕೆ ನಮಗೆ ಇನ್ಕಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕನಿಷ್ಠ ಒಂದು 5000 ರೂಪಾಯಿ ಅಥವಾ 10000 ರೂಪಾಯಿ ಸರ್ಕಾರದಿಂದ ಘೋಷಣೆ ಮಾಡಿ ಒಂದು ಆರು ತಿಂಗಳು ಅವರಿಗೆ ಕೊಡಿ ಅವರಿಗೆ ಬೇರೆ ಉದ್ಯೋಗ ಇಲ್ಲ ಅವರದ್ದು ತನಿಖರವನ್ನ ಸರ್ಕಾರ ನೋಡಬೇಕಲ್ಲ ಒಂದು 10000 ಅವರಿಗೆ ಒಂದು ಆರು ತಿಂಗಳು ಸಂಚನ ಮಾಡಿ 2.5 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇದೆ ಅವರಿಗೂ ಸಂಕಷ್ಟಕ್ಕೆ ಏನಾದರೂ ಉಪಕಾರ ಆಗ್ತದೆ ಅದನ್ನ ಮಾಡೋದರ ಹೊರತಾಗಿ ಖಾಸಗಿ ಶಾಲೆಗಳ ಲಾಭಿಗೆ ನೀವು ಮಣಿಬೇರಿ ಅಂತ ಹೇಳಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ ಈ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರಗಳು ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನೈತಿಕ ಸ್ಥೈರ್ಯವನ್ನು ತುಂಬುವಂತ ಕೆಲಸ ಆಗಬೇಕೇ ಹೊರತು ಅವರನ್ನು ಟಾರ್ಚರ್ ಮಾಡುವಂತಹ ಇನ್ನೊಂದು ಕೆಲಸಕ್ಕೆ ಕೈ ಹಾಕಬಾರದು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ ಆತ್ಮೀಯ ಪತ್ರಕರ್ತ ಮಿತ್ರರೇ ಸುಮಾರು 7 ವರ್ಷಗಳ ನಮ್ಮ ಪ್ರಧಾನಮಂತ್ರಿ ಆದಂತ ಮೋದಿಜಿ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ತಮ್ಮ ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕಲಿಕ್ಕೆ ಬೇಕಾಗಿ ತಮ್ಮ ಪಕ್ಷದ ವಿರುದ್ಧ ಮಾತನಾಡುವಂತಹ ಅವರ ಯೋಜನೆಗಳನ್ನು ಟೀಕಿಸುವಂತ ವಿಮರ್ಶಿಸುವಂತಹ ಹೋರಾಟಗಾರರನ್ನು ಅದೇ ರೀತಿ ಮಾನವ ಹಕ್ಕು ಹೋರಾಟಗಾರರನ್ನು ಸರ್ಕಾರದ ತನಿಖಾ ಸಂಸ್ಥೆಗಳ ಮುಖಾಂತರ ಎನ್ಐಎ ಇರಲಿ ಸಿಬಿಐ ಇರಲಿ ಅದೇ ರೀತಿ ಇಡಿ ಇರಲಿ ಇನ್ಕಮ್ ಟ್ಯಾಕ್ಸ್ ಇರಲಿ ಇದರ ಮುಖಾಂತರ ಆ ಹೋರಾಟದ ಧ್ವನಿಯನ್ನು ಹತ್ತಿಕ್ಕುವಂತಹ ಒಂದು ಪ್ರಯತ್ನವನ್ನು ಇಲ್ಲಿರುವಂತಹ ಬಿಜೆಪಿ ಸರ್ಕಾರ ಮಾಡುತ್ತಿರುವುದನ್ನು ನಾವು ನಿರಂತರವಾಗಿ ಇಲ್ಲಿ ಕಾಣ್ತಾ ಇದ್ದೇವೆ ಅದಕ್ಕೆ ಬಲಿಯಾದಂತಹ ಹಲವಾರು ಹೋರಾಟಗಾರರು ಇವತ್ತು ಜೈಲಿನಲ್ಲಿದ್ದಾರೆ ಅದು ಮಾನವ ಹಕ್ಕುಗಳ ಹೋರಾಟಗಾರರಿರ್ಬೋದು ವಿದ್ಯಾರ್ಥಿ ಹೋರಾಟಗಾರರಿರ್ಬೋದು ಪ್ರಗತಿಪರ ಚಿಂತಕರಿರ್ಬೋದು ಇವರನ್ನೆಲ್ಲ ದಮನಿಸುವಂತಹ ಒಂದು ಕಾರ್ಯವನ್ನು ಇವತ್ತು ತಮ್ಮ ತನಿಖಾ ಸಂಸ್ಥೆಗಳ ಮುಖಾಂತರ ಈ ಸರ್ಕಾರ ಬಿಜೆಪಿ ಸರ್ಕಾರ ಮಾಡುತ್ತಿರುವುದನ್ನು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಗ್ರವಾದ ರೀತಿಯಲ್ಲಿ ಖಂಡಿಸ್ತಾ ಇದೆ ಇದಕ್ಕೆ ಸ್ಪಷ್ಟವಾದಂತಹ ಒಂದು ಉದಾಹರಣೆ ಮೊನ್ನೆ ಸೋಮವಾರ ಮುಂಬೈಯ ಹಾಸ್ಪಿಟಲ್ನಲ್ಲಿ ತೀರಿಕೊಂಡಂತಹ ಸ್ಟ್ಯಾನ್ ಸ್ವಾಮಿ ಅವರು ಆದಿವಾಸಿ ಸಮುದಾಯದ ಹೋರಾಟಗಾರರಾಗಿದ್ದ ಅವರನ್ನ ಬಂಧಿಸಿ ಮುಂಬೈಯ ತಲೋಜಾ ಜೈಲಿನಲ್ಲಿ ಇಡಲಾಗಿದೆ ಅವರು ಹಲವಾರು ಅವರನ್ನು ಬಂಧನ ಮಾಡುವಾಗ ಯಾವುದೇ ಕಾಯಿಲೆಗಳು ಅವರಿಗೆ ಇರಲಿಲ್ಲ ಬಂಧನದ ನಂತರ ಅವರಿಗೆ ಹಲವಾರು ಕಾಯಿಲೆಗಳು ಬಂತು ಎನ್ಐಎ ಕೋರ್ಟ್ಗೆ ಅರ್ಜಿಯನ್ನು ಸಹ ಹಾಕಿದ್ರು ನನಗೆ ನೀರು ಕೊಡಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ ನನಗೆ ಒಂದು ಸ್ಟ್ರೋವನ್ನ ಮುಖಾಂತರ ನೀರನ್ನು ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳುವಾಗ ಅದನ್ನು ತನಿಖೆ ಮಾಡಲಿಕ್ಕೆ 17 ದಿನಗಳ ಕಾಲಾವಕಾಶವನ್ನು ಕೋರಿದಂತಹ ನಮ್ಮ ತನಿಖಾ ಸಂಸ್ಥೆಗಳ ಕೋರ್ಟ್ಗಳ ಮಾನವೀಯ ನೆಲೆಯನ್ನ ಮೌಲ್ಯವನ್ನ ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಯಾವ ಮಟ್ಟಕ್ಕೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಇವತ್ತು ಇಲ್ಲಿ ಜಾರಿ ಹೋಗ್ತಾ ಇದೆ ಎಲ್ಗರ್ ಪರಿಷತ್ ಮಾವೋವಾದಿ ಸಂಪರ್ಕ ಪ್ರಕರಣದ ಆರೋಪಿಗೆ ಇವರು ಹಲವಾರು ಸಲ ನನಗೆ ಏನು ನಾನು ಶೀಘ್ರದಲ್ಲಿ ನಾನು ಸಾವನ್ನಪ್ತಾ ಇದ್ದೀನಿ ನನಗೆ ಜಾಮೀನನ್ನ ನೀಡಿ ಅಂತ ಹೇಳಿ ಅವರು ಭಿನ್ನವಿಸಿದ್ರು ಸಹ ಅವರು ಹೈಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡ್ರು ಸಹ ಅವರಿಗೆ ಕೊಡಲಿಲ್ಲ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಅನ್ನುವಂಥದ್ದನ್ನು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಹೇಳ್ತಾರೆ ಅದೇ ರೀತಿ ಹಲವಾರು ಹೋರಾಟಗಾರರನ್ನ
ಯಾರು ರಾಜಕೀಯ ವಿರೋಧಿಗಳ ಮೇಲೆ ಅದೇ ರೀತಿ ಅವರ ಭಿನ್ನಮತವನ್ನ ದಮನ ಮಾಡಲಿಕ್ಕೆ ಬೇಕಾಗಿ ಹಲವಾರು ಹೋರಾಟಗಾರರು ಇವತ್ತು ಜೈಲಿಗೆ ಕಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಲೇಖಕ ವಿದ್ವಾಂಸರಾದಂತಹ ಜಿಎನ್ ಸಾಯಿಬಾಬಾ ಅವರು ಇದ್ದಾರೆ ದಲಿತ ಹೋರಾಟಗಾರರ ಸುಧೀರ್ ದವಾಲೆ ಇದ್ದಾರೆ ಬುಡಕಟ್ಟು ಹೋರಾಟಗಾರ ಮಹೇಶ್ ರಾವತ್ ಇದ್ದಾರೆ ಮಾನವ ಹಕ್ಕು ಹೋರಾಟಗಾರರಾದಂತಹ ಆನಂದ್ ತೇಜ್ ತುಂಬಿಡವರಿದ್ದಾರೆ ವಿದ್ಯಾರ್ಥಿ ಹೋರಾಟಗಾರರಾದಂತಹ ಮೀರಾ ಹೈದರ್ ಸಫೂರ ಜರ್ಖರ್ ಹೋರಾಟಗಾರರನ್ನ ಗಮನಿಸಿ ಇಲ್ಲಿರುವ ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ಬಂತ ಹೋರಾಟದ ಹಕ್ಕನ್ನ ಗಮನಿಸುವಂತಹ ಒಂದು ಪ್ರಕ್ರಿಯೆ ಈ ದೇಶದಲ್ಲಿ ನಡೀತಾ ಇದೆ ಇದು ಪ್ರಜಾಪ್ರಭುತ್ವ ಕಗ್ಗೊಲೆ ಅನ್ನುವಂಥದ್ದನ್ನ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಜನತೆಗೆ ಕರೆ ಕೊಡ್ತಾ ಇದೆ ನಾವೆಲ್ಲರೂ ಸೇರಿಕೊಂಡು ಒಂದು ಪ್ರಜಾಪ್ರಭುತ್ವದಂತಹ ಒಂದು ಸುಂದರವಾದಂತಹ ಸಮಾಜವನ್ನ ಈ ದೇಶದಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ದೇಶದ ಜನರಿಗೆ ಕರೆ ಕೊಡ್ತಾ ಇದ್ದೇನೆ ಯುವತಿಯ ಪತ್ರಿಕೋಷ್ಠಿಯ ಮೂರನೇ ವಿಷಯ ಜುಲೈ 1ನೇ ತಾರೀಕಿಗೆ ಕೇಂದ್ರ ಸರ್ಕಾರ ಎಲ್ಪಿಜಿ ಅಡುಗೆ ಅನಿಲದ ಸಿಲಿಂಡರ್ನ ಬೆಲೆ 25 ರೂಪಾಯಿ ಮತ್ತೆ ಏರಿಸಿದೆ ಈಗ ಯಾವುದೇ ಇಡೀ ಇಂಡಿಯಾದಲ್ಲಿ ಯಾವುದೇ ಮನೆಯವರು ಸಿಲಿಂಡರ್ ಎಲ್ಪಿಜಿ 14 ಕೆಜಿ ಎಲ್ಪಿಜಿ ಖರೀದಿಸಿಗೆ 835 ರೂಪಾಯಿ ಕೊಡಬೇಕು ಇದು 7 ವರ್ಷ ಹಿಂದೆ 410 ರೂಪಾಯಿ ಇತ್ತು ಡಬಲ್ ಆಯಿತು 7 ವರ್ಷದಲ್ಲಿ 410 ಇದ್ದದ್ದು 835 ಅದೇ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ ಆಯಿಲ್ ಪೆಟ್ರೋಲ್ ಉತ್ಪನ್ನಗಳದ್ದು ಎಲ್ಲ ಬೆಲೆ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಉಂಟು ಇದಕ್ಕೆ ಮುಖ್ಯ ಕಾರಣ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಉಂಟು ಇವರಿಗೆ ಸರ್ಕಾರಕ್ಕೆ ಕೊರೋನಾದಿಂದ ಜಿಎಸ್ಟಿಯಿಂದ ನೋಟ್ ಬ್ಯಾನ್ ಇಂದ ಸರ್ಕಾರದ ತೆರಿಗೆ ಸಂಗ್ರಹ ಜಿಎಸ್ಟಿ ಸಂಗ್ರಹ ಕಡಿಮೆ ಆಗ್ತಾ ಉಂಟು ಅದನ್ನು ಸರಿದೂಗಿಸಲಿಕ್ಕಾಗಿ ಇವರು ಪದೇ ಪದೇ ಅದರ ಎಲ್ಲ ಹೊರೆಯನ್ನು ಪೆಟ್ರೋಲಿಯಂ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮೇಲೆ ಹಾಕ್ತಾ ಇದ್ದಾರೆ ಅದರೊಟ್ಟಿಗೆ ಡೀಸೆಲ್ ರೈತರಿಗೆ ಪಂಪ್ ಸೆಟ್ಗೆ ಉಪಯೋಗಿಸುವ ಡೀಸೆಲ್ ಮೀನುಗಾರರ ಡೀಸೆಲ್ ಮತ್ತು ಅಡಿಗೆ ನೀರು ಇದಕ್ಕೆ ಸಹ ಸಬ್ಸಿಡಿ ಕೊಡ್ತಾ ಇತ್ತು ಸರ್ಕಾರ ಕಳೆದ ವರ್ಷ ಬಜೆಟ್ ಅಲ್ಲಿ 39,000 ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟಿದೆ ಸರ್ಕಾರ ಈ ಬಾರಿ ಮೀಸಲಾಟು ಈ ಬಾರಿಯ ಬಜೆಟ್ ಅಲ್ಲಿ ಮೋದಿ ಸರ್ಕಾರ ಮೀಸಲಾಟು ಕೇವಲ 14,000 ಕೋಟಿ ಮಾತ್ರ ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿರ್ಬೇಕಂದ್ರೆ ಶ್ರೀಮಂತರಿಗೆ ಕಾರ್ಪೊರೇಟ್ ಕಂಪನಿಗೆ ಹೆಚ್ಚು ತೆರಿಗೆ ಹೆಚ್ಚು ಹೊರೆ ಹಾಕಬೇಕು ಕಡುಬಡವರಿಗೆ ಮಧ್ಯಮ ವರ್ಗದವರಿಗೆ ಮತ್ತೆ ರೈತರಿಗೆಲ್ಲ ಸಬ್ಸಿಡಿ ಸಾಲ ಮತ್ತೆ ಆರ್ಥಿಕ ಸಹಾಯ ಮಾಡಬೇಕಂತ ಅದು ನಮ್ಮ ಅಂಬೇಡ್ಕರ್ ಸಂವಿಧಾನ ಹೇಳಿದ್ದು ನಮ್ಮ ಸಾಮಾಜಿಕ ವ್ಯವಸ್ಥೆ ಅದಕ್ಕೆ ಉಲ್ಟಾಗಿ ಕಾರ್ಪೊರೇಟ್ ಕಂಪನಿಗೆ 1,000 ಕೋಟಿ ಉಚಿತವಾಗಿ ನೀರು ಸಾಲ ಎಲ್ಲ ಕೊಡ್ತಾ ಇದ್ದಾರೆ ಬಡವರನ್ನು ದಿನದಿಂದ ದಿನಕ್ಕೆ ರಕ್ತ ಹಿಡ್ತದೆ ನಾವು SDPA ಹೇಳ್ತಾ ಇದ್ರು ಇದು ಏನಂದ್ರೆ ಕನಿಷ್ಠ 30% ನಿಮ್ದು ಎಕ್ಸೈಸ್ ಡ್ಯೂಟಿ ಸ್ಟೇಟ್ ಗವರ್ಮೆಂಟ್ ಇದು ನಮ್ಮ ಪೆಟ್ರೋಲ್ ಉತ್ಪನ್ನಗಳ ಮೇಲೆ ಎಕ್ಸೈಸ್ ಡ್ಯೂಟಿ ಎಲ್ಲಾ ರೀತಿಯ ತೆರಿಗೆಯನ್ನು ಕನಿಷ್ಠ 30% ಕಡಿಮೆ ಮಾಡಿ ಆಗ ಜನರಿಗೆ ಜನಸಾಮಾನ್ಯರಿಗೆ ಮತ್ತೆ ಬಡವರಿಗೆ ಇದು ಹೆಚ್ಚು ಹೊರೆ ಆಗುದಿಲ್ಲ ವಿಶೇಷವಾಗಿ ಸಬ್ಸಿಡಿ ಕಳೆದ 5-6 ತಿಂಗಳಿಂದ ಪ್ರತಿಯೊಂದು ಸಿಲಿಂಡರ್ ಗ್ಯಾಸ್ ಪರ್ಚೇಸ್ ಮಾಡಿದ ಕೂಡಲೇ ಬ್ಯಾಂಕಿಗೆ 100-150 ರೂಪಾಯಿ ಬರ್ತಾ ಇತ್ತು ಅದು ಸಹ 5-6 ತಿಂಗಳಿಂದ ಬರ್ತಾ ಇಲ್ಲ ಅದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ರೈತರಿಗೆ ಮೀನುಗಾರರಿಗೆ ಡೀಸೆಲ್ ಸಬ್ಸಿಡಿ ಕೊಡಬೇಕಂತ ಸೋಷಿಯಲ್ ಡೆಮೊಕ್ರಾಟಿಕ್ ಆಫ್ ಇಂಡಿಯಾ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಸರ್ಕಾರದೊಂದಿಗೆ ಆಗ್ರಹಿಸುತ್ತದೆ ಪತ್ರಕರ್ತ ಬಾಂಧವರು ಏನಾದರೂ ಪಕ್ಷದ ಬಗ್ಗೆ ನಾವು ಇವತ್ತು ಮಂಡಿಸಿದ ವಿಷಯದ ಬಗ್ಗೆ ಏನಾದರೂ ಪ್ರಶ್ನೆ ಇದೆ ಮುಕ್ತವಾಗಿ ಕೇಳಬಹುದು ನಾವು ನಿಮಗೆ ಉತ್ತರ ಕೊಡ್ತೇವೆ ಥ್ಯಾಂಕ್ ಯು ಕೇರಳದಲ್ಲಿ ನಿಮ್ಗೆ ಜಾಸ್ತಿ ಇದೆ ನಿಮ್ದು ಪಾರ್ಟಿ ಸ್ಟ್ರಾಂಗ್ ಇದೆ ಇಡೀ ಇಂಡಿಯಾದಲ್ಲಿ ನಮ್ದು ದೇಶದ 20 ರಾಜ್ಯದಲ್ಲಿದೆ ಹೈಯೆಸ್ಟ್ ವೋಟ್ ಅಲ್ಲಿ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಮುನ್ಸಿಪಾಲಿಟಿ ಹೈಯೆಸ್ಟ್ ಚುನಾವಣೆಯಲ್ಲಿ ಗೆದ್ದದು ಕರ್ನಾಟಕದಲ್ಲಿ ರಾಜಸ್ಥಾನದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಯುಪಿಯಲ್ಲಿ ಸಂಬಂಧ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗೆದ್ದಿದ್ದೇವೆ ರಾಜ್ಯದ ಇಡೀ ಇಂಡಿಯಾದ 20 ರಾಜ್ಯಗಳ ಪೈಕಿ ನಾವು ಕನಿಷ್ಠ 15 ರಾಜ್ಯದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಗೆದ್ದಿದ್ದೇವೆ ಕೇರಳದಲ್ಲಿ ನೀವು ಜಾಸ್ತಿ ಇಲ್ಲ ಅಲ್ಲಿ ಸಹ ಜಾಸ್ತಿ ಇದೆ ಕರ್ನಾಟಕ ಜಾಸ್ತಿ ಇದೆ ರಾಜಸ್ಥಾನ ಎಲ್ಲಾ ಕಡೆ ಜಾಸ್ತಿ ಇದೆ ಎಲೆಕ್ಟ್ರಲ್ ಪೊಲಿಟಿಕ್ಸ್ ಅಲ್ಲಿ ಕರ್ನಾಟಕ ಸ್ಟ್ರಾಂಗ್ 300ರಷ್ಟು ಜನಪ್ರತಿನಿಧಿ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಆರಂಭ ಮಾಡಿದ್ದೆ ದೆಹಲಿ ಕೇರಳದಲ್ಲಿ ನಿಮ್ದು ಸ್ಟ್ರಾಂಗ್ ಇದ್ರೆ ಸಿದ್ದೀಕ್ ಅಪ್ಪನ್ ಅನ್ನುವಂತ ಕಮ್ಸ್ ಫ್ರಮ್ ಕೇರಳ ಈಗ ಅವ್ರಿಗೆ ಇನ್ನೂ ತನಕ ಬೇಲ್ ಸಿಕ್ಕಿಲ್ಲ ಎನ್ಐಎದಲ್ಲಿ ಯುಎಪಿಎಲ್ಲಿ ಮಾಡಿದ್ದಾರೆ ಎಸ್ಡಿಪಿಐ ಇಂಥವ್ರು ಬಗ್ಗೆ ಏನಾರ ಲೀಗಲ್ ನೀವೇನಾರ ಫೈಟ್ ಮಾಡಿ ಏನಾರು ಮಾಡ್ತಿದ್ರಿ ಈಗ ಒಂದು ಪತ್ರಕರ್ತರು ಜೈಲ್ ಹೋಗ್ತಿದ್ರೆ ನಾಳೆ ಯಾರು ಓಪನ್ ಆಗಿ ಸರ್ಕಾರ ವಿರುದ್ಧ ಬರಕ್ಕೆ ಆಗೋದಿಲ್ಲ ಉದ್ದೇಶನವ್ರದ್ದು ಅದೇ ಇದೆ ಸರ್ಕಾರ ವಿರುದ್ಧ ಯಾರು ಬರೀಬಾರದು ಹೀಗಾಗ್ತಿದ್ರೆ ಮತ್ತೆ ನಿಮ್ಮಂತ ಪಾರ್ಟಿಗಳು ಬರೀ ಅಲ್ಲ ನೀವು ಒಬ್ಬ ಪತ್ರಕರ್ತರಾಗಿ ನಿಮ್ಮಲ್ಲಿ ಇರುವಂತ ಅಂತರಾತ್ಮದ ಪ್ರಶ್ನೆಯನ್ನ ನೀವು ಕೇಳಿದ್ದೀರಾ ನಾವು ಇದೇ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರದ ಹತ್ತ ಅರ್ನಬ್ ಗೋಸ್ವಾಮಿಯವರನ್ನ ಅರೆಸ್ಟ್ ಮಾಡಿದಾಗ ಕೇಳಿದ್ರೆ ಅರ್ನಬ್ ಗೋಸ್ವಾಮಿಯವರ ಅರೆಸ್ಟ್ ಆದಾಗ ಕೋರ್ಟ್ ಏನ್ ಹೇಳ್ತು ಅಂತ ಹೇಳಿದ್ರೆ
ಜನರಲಿಸಂ ಅಥವಾ ಪತ್ರಕರ್ತರಿಗೆ ಅವರಿಗೆ ಫ್ರೀಡಂ ಆಫ್ ಸ್ಪೀಚ್ ಇದೆ ಸಾಮಾನ್ಯ ಜನರಿಗೂ ಇದೆ ಕ್ರಿಟಿಸೈಸ್ ಮಾಡುವಂತಹ ಇದು ವಿಚಾರ ಇದೆ ಅಂತ ಹೇಳಿ ಅವರಿಗೆ ಬೇಲ್ ಕೊಡ್ತಾರೆ ಸಿದ್ದಿಕ್ ಕಪ್ಪನ್ ಮಾಡಿದ ಏನು ಅಂತ ಹೇಳಿದ್ರೆ ಹತ್ರಾಸ್ ನಲ್ಲಿ ಒಬ್ಬ ದಲಿತ ಯುವತಿಯ ಅತ್ಯಾಚಾರ ಆಗಿ ಅವರ ಕೊಲೆ ಮಾಡ್ತಾರೆ ಅವರ ಕುಟುಂಬಿಕರಿಗೆ ಅವರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಕೊಡೋದಿಲ್ಲ ಅದರ ರಿಪೋರ್ಟ್ ಗಾಗಿ ಹೋಗ್ತಾ ಇದ್ದಂತಹ ಕಪ್ಪನಿಗೆ ಅದು ಅಪ್ಲಿಕೇಬಲ್ ಆಗೋದಿಲ್ವಾ ನಾವು ಪ್ರಶ್ನೆ ಮಾಡಿದೀವಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೀವಿ ಮಹಾರಾಷ್ಟ್ರದಲ್ಲಿ ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಇದರ ವಿರುದ್ಧ ಟ್ವಿಟರ್ ಸ್ಟ್ರಾಂಗ್ ನಡೆಸಿದ್ದೇವೆ ಪ್ರತಿಭಟನೆಗಳನ್ನ ಮಾಡಿದ್ದೇವೆ ಆದರೆ ದುರದೃಷ್ಟ ಏನಂತ ಹೇಳಿದ್ರೆ ನಮ್ಮನ್ನ ಆಳ್ತಾ ಇರುವಂತ ಸರ್ಕಾರಗಳು ದಪ್ಪ ಚರ್ಮದ ಸರ್ಕಾರಗಳು ಅವರಿಗೆ ಸಾಮಾನ್ಯ ಜನರ ವಿಚಾರ ಮುಟ್ಟೋದಿಲ್ಲ ಯಾಕೆ ಅರ್ನಬ್ ಗೋಸ್ವಾಮಿಗೆ ಬೇಗ ಬೇಲ್ ಸಿಕ್ತು ಅಂತ ಹೇಳಿದ್ರೆ ಅವರು ಸರ್ಕಾರದ ಪರ ಬ್ಯಾಟ್ ಬೀಸ್ತಾರೆ ಸಿದ್ದಿಕ್ ಕಪ್ಪನಿಗೆ ಯಾಕೆ ಬೇಲ್ ಸಿಗೋದಿಲ್ಲ ಅಂತ ಹೇಳಿದ್ರೆ ಅವರು ವ್ಯವಸ್ಥೆಯ ಅಂಕುಡೊಂಕುಗಳ ವಿರುದ್ಧ ಧ್ವನಿ ಎತ್ತಾರೆ ಇಲ್ಲ ಇದಾಗಿದೆ ಡಿಫರೆನ್ಸ್ ಸ್ಟಾಂಪ್ ಸ್ವಾಮಿದು ಸೇಮ್ ನಮ್ಮ ಅಬ್ದುಲ್ ಲತೀಫ್ ಅವರು ಪ್ರಸ್ತಾಪ ಮಾಡಿದ್ರು ಸಿದ್ದಿಕ್ ಕಪ್ಪನ್ ವಿರುದ್ಧ ಎಸ್ಡಿಪಿಐ ಯಾವತ್ತು ಹೋರಾಟದಲ್ಲಿ ಇದೆ ಕಾನೂನಾತ್ಮಕವಾಗಿ ಅವರಿಗೆ ನಾವು ಎಲ್ಲ ಬೆಂಬಲವನ್ನು ಕೊಡ್ತೇವೆ ಅಲ್ಲ ಬೇಲ್ ಕೊಡೋದು ಬಿಡೋದು ಅದು ಸರ್ಕಾರ ಮಾಡಕ್ಕೆ ಕೆಲಸ ಅಲ್ಲ ಅದು ಕೋರ್ಟ್ ಮಾಡಬಹುದು ನಿಮ್ಮ ಪ್ರಕಾರ ಕೋರ್ಟ್ ಎಲ್ಲ ಸರ್ಕಾರ ಪರವಾಗಿ ಹೋಗಿದೆ ವಿ ಡೋಂಟ್ ಬಿಲೀವ್ ಜಸ್ಟಿಸ್ ಅಲ್ಲ ಜಸ್ಟಿಸ್ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಜಸ್ಟಿಸ್ ಸಿಕ್ಕಬೇಕಂತ ಹೇಳಿದ್ರೆ ಆ ಕೋರ್ಟ್ ಗಳಲ್ಲಿ ರಿಪ್ರೆಸೆಂಟ್ ಮಾಡುವಂತ ಅಡ್ವೊಕೇಟ್ ಮೇಲೆ ಡಿಪೆಂಡ್ ಆಗಿರುತ್ತದೆ ಯಾರು ಹೈ ಪ್ರೊಫೈಲ್ ಅಡ್ವೊಕೇಟ್ ಅನ್ನ ಇಟ್ಟು ಅದನ್ನ ಅಲ್ಲಿ ಚಾಲೆಂಜ್ ಮಾಡ್ತಾರೋ ಅಲ್ಲಿ ಆನ ಆಪೋಸಿಟ್ ಅಲ್ಲಿ ಗವರ್ನಮೆಂಟ್ ಲಾಯರ್ ಅಬ್ಜೆಕ್ಷನ್ ಫೈಲ್ ಮಾಡುವಂತ ವಿಚಾರ ಬರ್ತದೋ ಸರ್ಕಾರದ ಪರವಾಗಿರೋರಿಗೆ ಅಲ್ಲಿ ವ್ಯವಸ್ಥೆಗಳಲ್ಲಿ ಅವರು ಇದು ಮಾಡ್ಕೊಳ್ತಾರೆ ಸರ್ಕಾರ ನೇರವಾಗಿಲ್ಲ ಅಂತ ಹೇಳಿದ್ರು ಇಂಡೈರೆಕ್ಟ್ ಆಗಿ ಅವರಿಗೆ ವ್ಯವಸ್ಥೆಗಳನ್ನು ಮಾಡ್ಕೊಡ್ತಾರೆ ಅದೇ ಜನಪರ ಹೋರಾಟಗಾರರು ಹೋದಾಗ ಸ್ಟಾಂಡ್ ಸ್ವಾಮಿದು ಒಂದು ಸ್ಟ್ರಾ ಇರುವಂತ ಗ್ಲಾಸ್ ಕೇಳಲಿಕ್ಕೆ ಎನ್ಐಎ 17 ದಿನ ತನಿಖೆ ಮಾಡಬೇಕಂತ ಕೇಳ್ತಾರೆ ಅಲ್ಲಿ ಆ ಒಂದು ಇದೇನಿದೆ ಅದನ್ನ ಪ್ರಶ್ನೆ ಮಾಡ್ತಾರೆ ವ್ಯತ್ಯಾಸ ನೀವು ಅಂದ್ರೆ ಪ್ರೈವೇಟ್ ನವರು ನಿಮ್ಮ ಹತ್ರ ಒಳ್ಳೆ ವಕೀಲ ಇಲ್ಲ ಗವರ್ಮೆಂಟ್ ಮಾತ್ರ ಒಳ್ಳೆ ವಕೀಲ ಇರ್ತೈತಿ ನೀವು ಒಳ್ಳೆ ವಕೀಲ ಇಡಕ್ ಆಗುದಿಲ್ಲ ಇಲ್ಲ ಈಗ ಸಿದ್ದಿಕ್ ಕಪ್ಪನ್ ಒಬ್ಬ ಸಾಮಾನ್ಯ ಪತ್ರಕರ್ತ ಅವನು ಒಬ್ಬ ಅಡ್ವೊಕೇಟ್ ಅನ್ನ ಹೈಯರ್ ಮಾಡ್ಬೇಕಂತ ಹೇಳಿದ್ರೆ ಒಳ್ಳೆ ವಕೀಲ ಅಂತ ಹೇಳಿದ್ರೆ ಆ ಫೀಸ್ ಬೇರ್ ಮಾಡ್ಲಿಕ್ಕೆ ಶಕ್ತಿ ಇರ್ಬೇಕಲ್ಲ ಎಲ್ರಿಗೂ ಆ ರೀತಿ ಶಕ್ತಿ ಇರ್ಬೇಕಂತ ಇಲ್ಲ ಆ ರೀತಿ ಶಕ್ತಿ ಇಲ್ಲದೆ ಇದ್ದವರು ಎಷ್ಟೋ ಜನ ಜೈಲಲ್ಲೇ ಕುಳಿತಾ ಇದ್ದಾರೆ ಮತ್ತೆ ಎಸ್ ಡಿ ಪಿ ಅಥವಾ ಬೇರೆ ಯಾವುದೇ ಜನಪರ ಹೋರಾಟಗಾರರು ಎಲ್ರಿಗೂ ನಾವು ಅಕಾಮಡೇಟ್ ಮಾಡಬೇಕು ಆ ರೀತಿ ಆಗಿದೆ ವ್ಯವಸ್ಥೆ ಆ ರೀತಿ ವ್ಯವಸ್ಥೆಗಳಾಗಿದೆ ಅದಕ್ಕೆ ಉದಾಹರಣೆ ಇದೆ ನಿಮಗೆ ಅದಕ್ಕೆ ನಾವು ಹೇಳ್ತಾ ಇರುವಂತದ್ದು ಇಂತಹ ವಿಚಾರಗಳು ಬಂದಾಗ ಜನರು ಜಾಗೃತರಾಗಬೇಕು ಸರ್ಕಾರಗಳಾಗ್ಲಿ ಅಥವಾ ಕೋರ್ಟ್ ನಲ್ಲಾಗ್ಲಿ ನಾವು ಹೋಗುವಂತಕ್ಕಿಂತ ಮುಂಚೆ ಜನರು ತಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿ ಅವೇರ್ನೆಸ್ ನಾವು ತರಬೇಕಾಗಿದೆ ಇದು ಎಸ್ ಡಿ ಪಿ ಪಿ ಎಫ್ ಐ ಬ್ಯಾನ್ ಮಾಡೋದು ಅದು ಅಂದ ಕಾಲದಿಂದ ನಡೀತಾ ಬರ್ತಾ ಇದೆ ಇಂದು ಕಾಲಕ್ಕೂ ಅದು ಸಕ್ಸಸ್ ಕಂಪ್ಲೀಟ್ ಆಗಲಿಲ್ಲ ಅಲ್ಲ ಸದ್ಯಕ್ಕೆ ಮಾಧ್ಯಮಗಳಲ್ಲಿ ಇನ್ನೂ ಇದೆ ಅಜೆಂಡಾ ಅವರಿಗೆ ಯಾವಾಗ ಬೇಕಾ ಆವಾಗ ಬಂತ ಇನ್ನೂ ಇದೆ ಮತ್ತಿಲ್ಲ ಅವರು ಏನ್ ಸರ್ ಹೋಗೋದಕ್ಕೆ ಕೋರ್ಟ್ಗೆ ಹೋಗ್ಲಿಕ್ಕೆ ಇರುವಂತ ಯಾವುದೇ ಪುರಾವೆಗಳು ನಮ್ಮಲ್ಲಿಲ್ಲ ನಾವು ಹೋಗ್ಬೇಕಂದ್ರೆ ಯಾವ್ದಾದ್ರು ಒಂದು ನಮ್ಮಲ್ಲಿ ದಾಖಲಾತಿ ಬೇಕಲ್ಲ ಆಯಾ ಸಮಯ ಸಂದರ್ಭಕ್ಕೆ ಅನುಸಾರ ಕೊಡ್ತಾ ಇದ್ದೇವೆ ಸುಮಾರು ಇದು 10-12 ವರ್ಷಗಳಿಂದ ನಿರಂತರವಾಗಿ ಘಟನೆ ಆಗ್ಲಿ ಎಸ್ ಡಿ ಪಿ ಇನ್ವಾಲ್ವ್ಮೆಂಟ್ ಹೇಳ್ಬಿಡ್ತಾರೆ ಸರ್ ಎಸ್ ಡಿ ಪಿ ಅನ್ನು ಬ್ಯಾನ್ ಮಾಡ್ಲಿಕ್ಕೆ ಇದನ್ನು ಟಿಕ್ಟಾಕ್ ಒಂದು ಆಪ್ ಟಿಕ್ಟಾಕ್ ಘಟನೆ ಭಾರತದ ಸಂವಿಧಾನಾತ್ಮಕ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿ ನೋಂದಾವಣೆಗೊಂಡು ಜನಪ್ರತಿನಿಧಿಗಳನ್ನು ಹೊಂದಿರುವಂತ ಒಂದು ಪಕ್ಷ ಇದು ರಾಷ್ಟ್ರೀಯ ರಾಜಕೀಯ ಪಕ್ಷ ಹೇಳುದೇನ್ರಿ ಸರಿಪಡಿಸೋದು ಯಾವ್ದು ಘಟನೆ ಬರಲಿ ಏನಾಗಲಿ ತಮ್ಮ ಹೆಸರು ಬಂದ್ಬಿಡೋದು ಅದ್ರ ಸಲುವಾಗಿ ನಾವು ಇದು ಅದೇವು ಇನ್ನೋಸೆಂಟ್ ಅದೇವು ನಾವು ಕಾನೂನು ಪ್ರಕಾರ ಮಾಡ್ತಾ ಅದ್ರ ಬಗ್ಗೆ ತಾವು ಹ್ಯಾಂಗ ಜನರಿಗೆ ಮುಟ್ಟಿಸ್ತೀರಿ ಮೆಸೇಜ್ ಅದು ಸರ್ ನಾವು ರಾಜ್ಯದ ನಾಯಕರುಗಳು ನಾವು 24/7 ಗಮನಿತ ಶೋಷಿತ ವರ್ಗಗಳ ಮಧ್ಯೆ ಹೋರಾಟದಲ್ಲಿ ಇದ್ದೀವಲ್ಲ ಆ ಕಾರಣದಿಂದ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ರವರು ದಲಿತ ಗಮನಿತ ಸಮುದಾಯದ ಪರವಾಗಿ ಧ್ವನಿ ಎತ್ತಿದ ಕಾರಣದಿಂದ ಅವ್ರ ಮೇಲೆ ಏನೆಲ್ಲ ದೌರ್ಜನ್ಯಗಳು ನಡೆದಿತ್ತು ಅದು ಇವತ್ತು ರಿಪಿಟೇಷನ್ ಸಮಸ್ಯೆ ಇನ್ನೊಂದು ಏನಾಗ್ತದೆ ಅಂದ್ರೆ ಪಿ ಎಫ್ ಐ ಮತ್ತು ಎಲ್ ಇ ಪಿ ಐ ಅಲ್ಲಿ ಏನಂತೆ ಮ್ಯಾಕ್ಸಿಮಮ್ ಮುಸ್ಲಿಂ ಸಮಾಜ ಇದ್ದವರೇ ಜಾಸ್ತಿ ಮೆಂಬರ್ ಇರೋದು ಬಹುಶಃ ಇದು ಇರಬಹುದು ನೀವು ಬೇರೆ ಎಂ ಐ ಎಂ ಹೇಗೆ ಟಾರ್ಗೆಟ್ ಆಗ್ತದೆ ಅಂದ್ರೆ ಓನ್ಲಿ ಲಿಮಿಟೆಡ್ ಟು ಮೆಜಾರಿಟಿ ಆಫ್ ಮುಸ್ಲಿಂ ಕಮ್ಯುನಿಟಿ ನೀವು ಯಾಕೆ ಬರೀ ಮುಸ್ಲಿಂ ಗನ್ನೇ ಟಾರ್ಗೆಟ್ ಮಾಡ್ಕೊಂಡು ಯಾವ ನಿಮ್ಮ ಸಂಘಟನೆ ಕಟ್ಟಬೇಕು ನೀವೆಲ್ಲ ಪೀಪಲ್ ಫ್ರಂಟ್ ಆಫ್ ಇಂಡಿಯಾ ಎಸ್ ಡಿ ಪಿ ಮೇಲೆ ಮಾತ್ರ ನಾನು ಹೇಳಿದ ವಿಚಾರದಲ್ಲಿ ಯಾರೆಲ್ಲ ಸರ್ಕಾರದ ವಿರುದ್ಧ ಅವರ ನೀತಿಗಳ ವಿರುದ್ಧ ಅವರ ಯೋಜನೆಗಳ ವಿರುದ್ಧ ಧ್ವನಿಯನ್ನ ಎತ್ತಾರೆ ರಾಜಕೀಯ ಪಕ್ಷದಲ್ಲಿ ಒಂದೇ ಕಮ್ಯುನಿಟಿ ಜನ ಯಾಕಿರ್ಬೇಕು ತುಂಬಾ ಜನ 300 ಜನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಲ್ಲಿ 70 ಕ್ಕಿಂತ ಹೆಚ್ಚು ಅದರ್ ಕಮ್ಯುನಿಟಿ ಅವರಿದ್ದಾರೆ
300 ರಲ್ಲಿ ಎಷ್ಟಾಯ್ತು ರೇಷಿಯೋ ನೀವು ಚೆಕ್ ಮಾಡಿ ಅದೇ ನೀವು ಪ್ರೆಸೆಂಟೇಷನ್ ಇದರಲ್ಲಿ ಎಷ್ಟು ಜನ ನಾನ್ ಮುಸ್ಲಿಮ್ಸ್ ಅಂತ ಹೇಳಿ ನೀವು ಮತ್ತೆ ವಿಜಯಪುರದಲ್ಲಿ ಸಹ ಒಂದು ರೆಪ್ರೆಸೆಂಟೇಟಿವ್ ನೀವು ಮುಖ ತೋರಿಸಬೇಕು ಜನರಲ್ಲಿ ನಿಮ್ಮ ಎಲ್ಲಾ ಕಮ್ಯುನಿಟಿ ದಲಿತರು ದಲಿತರು ಬರ್ತಾರೆ ಯಾಕಂದ್ರೆ ಮುಸ್ಲಿಮ್ಸ್ ಅಂತ ನೀವು ನೀವು ಕಾಣಿಸ್ಕೊಳ್ತೀರಿ ಸರ್ ನಮ್ಮ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಒಬ್ಬ ದಲಿತ ಸ್ಟೇಟ್ ಸೆಕ್ರೆಟರಿ ಒಬ್ಬ ಹಿಂದೂ ನ್ಯಾಷನಲ್ ಸೆಕ್ರೆಟರಿ ಕ್ರಿಶ್ಚಿಯನ್ ನಮ್ಮ ಆಫೀಸರ್ ಪಟ್ಟಿಯಲ್ಲಿ ಎಲ್ಲಾ ಜಾತಿ ಧರ್ಮದವರು ಇದ್ದಾರೆ ನಮ್ಮ ಕ್ಯಾಡರ್ಗಳು ಇದ್ದಾರೆ ವಿಜಯಪುರದಲ್ಲಿ ಸ್ವಲ್ಪ ಕಡಿಮೆ ಇರಬಹುದು ಬೇರೆ ಕಡೆ ತುಂಬಾ ಜನ ಇದ್ದಾರೆ ಬೇರೆ ಪಾರ್ಟಿ ಜೊತೆ ಏನಾದ್ರೂ ನಿಮ್ದು ಇದು ಐತಾ ಅಲೈನ್ಸ್ ಫಸ್ಟ್ ಎಂಎಲ್ ಎಲೆಕ್ಷನ್ ನಾವು ಬಿಎಸ್ಪಿ ಅಲೈನ್ಸ್ ಮಾಡಿದ್ದೆ ಫಸ್ಟ್ ಎಂಎಲ್ಎ ಸೆಕೆಂಡ್ ಎಂಪಿ ಎಲೆಕ್ಷನ್ ಜೆಡಿಎಸ್ಪಿ ಅಲೈನ್ಸ್ ಮಾಡಿದ್ದೆ ಮುಂದೆ ಸಹ ಯಾವುದೆಲ್ಲ ನಮಗೆ ರಾಜಕೀಯವಾಗಿ ಚುನಾವಣೆ ಲಾಭ ಆಗ್ತದೆ ನಾವು ಮುಕ್ತವಾಗಿ ಜಾತ್ಯಾತೀತ ಪಕ್ಷದಗಳೊಂದಿಗೆ ಮೈತ್ರಿಗೆ ಯಾವ ಪಕ್ಷಕ್ಕೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ನಾವು ಹೇಳಿ ಸರ್ ನೀವು ಹೇಳ್ತಿದ್ರಲ್ಲ ಜಾತ್ಯತೀತ ವ್ಯವಸ್ಥೆಯಲ್ಲಿ ಜಾತ್ಯತೀತ ವ್ಯವಸ್ಥೆಯಲ್ಲಿ ಎಂಎಂ ಬಗ್ಗೆ ನಿಮ್ದೇನು ಪಕ್ಷ ಅದು ಜಾತ್ಯತೀತ ಐತಲ್ಲ ಅದು ಜಾತ್ಯತೀತ ಅಥವಾ ಕೋಮುವಾದಿ ನಾವು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ನಾವು ಆಗಲ್ಲ ಒಂದು ಪಕ್ಷ ಅಂತ ಹೇಳಿ ಕರೆಸಿದ್ರು ಯಾರು ನೀವು ಪಕ್ಕಾ ಜಾತ್ಯತೀತ ಅದರಲ್ಲಿ ನೋ ಡೌಟ್ ಇದು ಯಾರು ಸರ್ಟಿಫಿಕೇಟ್ ಪ್ರೂವ್ ಮಾಡಿದ್ವಿ ನಾವು ಪ್ರೂವ್ ಮಾಡಿದ್ದೀವಿ ಯಾರು ಸರ್ಟಿಫಿಕೇಟ್ ಬೇಕಾಗಿಲ್ಲ ನಮಗೆ ನಾವು ಪ್ರೂವ್ ಮಾಡಿದ್ದೇವೆ ಜಾತ್ಯತೀತ ಅನ್ನೋದಕ್ಕೆ ಸರ್ಟಿಫಿಕೇಟ್ ಇಲ್ಲ ಅದು ಕೆಲಸದಿಂದ ಸಾಬೀತಾಗುತ್ತೆ ಅದಷ್ಟೇ ಈಗ ಚಾಮರಾಜನಗರದಲ್ಲಿ 31 ಜನ ತೀರಿ ಹೋದ್ರಲ್ಲ ಅದು 100% ಎಲ್ಲ ಹಿಂದೂಗಳು ಎರಡು ತಿಂಗಳಿಂದ ಹೈಯೆಸ್ಟ್ ಬಿಜೆಪಿ ಹೋರಾಟ ಮಾಡಿದ್ವಿ ನಾವು ಬೆಂಗಳೂರಲ್ಲಿ ಅವರನ್ನು ಸಂತಸನ ಕರ್ಕೊಂಡು ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ನಂತರ ನೆಕ್ಸ್ಟ್ ಡೇ ಡಿಕೆ ಶಿವಕುಮಾರ್ ಅವರ ಮನೆಗೆ ಹೋದ್ರು ಈಗ ಇದು ಬಿಬಿಎಂಪಿಯಲ್ಲಿ ಅವರು ಏನು ತೇಜಸ್ವಿ ಸೂರ್ಯ ಹೋಗಿ ಆಫೀಸರ್ ಗಳ ಮೇಲೆ ಏನು ಆರೋಪ ಮಾಡಿದ್ರು ಆ ಆಫೀಸರ್ ಗಳು ಇವತ್ತಿಗೂ ಅಪಾಯಿಂಟ್ ಆಗಿಲ್ಲಂತೆ ಏನು ಅವ್ರಿಗೆ ವಾಪಸ್ ಅಪಾಯಿಂಟ್ ಮಾಡಕ್ಕೆ ಇಟ್ ಕಂಪ್ಲೀಟ್ ಲೀಗಲ್ ಇಲ್ಲಿಗಲ್ ಇತ್ತು ಅವ್ರಗ ತೆಗೆಯುವುದೇ ಬಹಳ ಮೇಲೆ ಆರೋಪ ಮಾಡ್ತಾ ಇದ್ರು ಅದಕ್ಕೆ ಏನಾದ್ರು ಅವ್ರಕ್ಕೆ ವಾಪಸ್ ಮಾಡಿದ್ದೇವೆ ಅದ್ರ ಬಗ್ಗೆ ಅವರ ವಿಕ್ಟಿಮ್ಸ್ ಮನೆ ಮನೆಗೆ ಹೋಗಿ ಭೇಟಿ ಆಗಿದ್ದಾರೆ 32 ಆಫೀಸರ್ಗಳು ಡಾಕ್ಟರ್ ಡಾಕ್ಟರ್ ಯಾನ್ ಇಬ್ಬರು ಜೈಲಲ್ಲಿ ಇದ್ದಾರೆ ಅವ್ರಿಗೆ ನಾವು ನಮ್ಮ ಮೋರಲ್ ಸಪೋರ್ಟ್ ಏನಾದ್ರು ಬೇಕಾದ್ರೆ ಮಾಡ್ತೀವಿ ಯಾಕಂದ್ರೆ ಅವರ ಹಿಂದಿ ಕಡೆ ಬೇರೆ ಬೇರೆ ಪೊಲಿಟಿಕಲ್ ಜನರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮನ್ನು ಹೆಚ್ಚು ಇನ್ವಾಲ್ವ್ ಮಾಡೋದು ನಮ್ಮ ಕಡೆಯಿಂದ ಲಾಜಿಸ್ಟಿಕ್ ಸಪೋರ್ಟ್ ಏನ್ ಬೇಕೋ ಬೆಂಗಳೂರು ಕಮಿಟಿಯಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ಅದರಲ್ಲಿ ಆ ಕೆಲಸದಿಂದ ತೆಗೆದ ತಕ್ಷಣ ಆ ಏನು ಸಂತ್ರಸ್ತರಿದ್ರು ಅವರಿಗೆ ನಾವು ಭೇಟಿಯಾಗಿ ಲೀಗಲ್ ಏಡ್ ಕೊಡ್ತೀವಿ ನಿಮಗೆ ನೀವು ಬನ್ನಿ ಅಂತ ಹೇಳ್ಬೇಕಾದ್ರೆ ಅವರು ಆಗ ಬಹಳ ಹೆದರಿಕೆಯಲ್ಲಿದ್ರು ಒಂದು ಇಶ್ಯೂ ಯಾವ ಮಟ್ಟಕ್ಕೆ ತಂದ್ಬಿಟ್ರೆ ಅಂದ್ರೆ ಇಡೀ ತಪ್ಪು ಇವ್ರು ಮಾಡಿದಾರೆ ಅಂತೇಳಿ ಯಾವಾಗ ತೇಜಸ್ವಿ ಸೂರ್ಯ ಮತ್ತು ಅವರ ಪ್ರಶಾಂತ್ ರೆಡ್ಡಿ ಏನು ಬಿಜೆಪಿಯ ಎಂಎಲ್ಎ ಇದರ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ ಹೇಳಿ ಗೊತ್ತಾಯ್ತು ಅವರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಆಗ ನಾವು ಹೇಳಿದ್ವಿ ನಾವು ನಿಮಗೆ ಹೋರಾಟ ಮಾಡ್ತೇವೆ ನೀವು ಬನ್ನಿ ಅನ್ಬೇಕಾದ್ರೆ ಸರ್ ನಮಗೆ ಸಿಗ್ತಾ ಇದ್ದಿದ್ದಲ್ಲಿ 7,000 10,000 ಆ 10,000 ಸಂಬಳಕ್ಕೆ ಇಷ್ಟೆಲ್ಲ ಆರೋಪ ಹೊತ್ಕೊಂಡು ನಾವಲ್ಲಿ ಹೋಗ್ಬೇಕಂತಿಲ್ಲ ಇವತ್ತು ನಾವು ಹೋದ್ರೆ 25-30 ನಮಗೆ ಬೇರೆ ಕಡೆ ಸಿಗ್ತದೆ ಅಂತೇಳಿ ಆ ಮನಸ್ಥಿತಿಗೆ ಬಂದ್ಬಿಟ್ರು ಯಾಕಂದ್ರೆ ವ್ಯವಸ್ಥೆ ಏನಾಗ್ತದೆ ನಿಮಗೆ ಸಿಗ್ತಾ ಇರುವಂತಹ ಒಂದು ಘನತೆ ಒಂದು ಸಮಾಜದಲ್ಲಿ ಸಿಗ್ಲಿಲ್ಲ ಅಂದಾಗ ನೀವು ಆ ಕೆಲಸಕ್ಕೆ ರಿಸೈನ್ ಕೊಟ್ಟು ಹೋಗ್ತೀರಾ ಆ ರೀತಿ ಮಾಡಿಬಿಟ್ಟಿದ್ದಾರೆ ಅವರನ್ನ ಅದ್ರ ವಿರುದ್ಧ ಎಸ್ಡಿಪಿ ಧ್ವನಿ ಎತ್ತಿತ್ತು ಹೋರಾಟ ನಾವು ಅವರಿಗೆ ನೈತಿಕ ಬೆಂಬಲ ಕೊಟ್ಟಿವಿ ಥ್ಯಾಂಕ್ ಯು